ಅಲ್ತಾಪುರ್ರೆ ಹೇಳ್ರಿ ಸರ್. ಈಗ ನಮ್ಮಲ್ಲಿ ಪಂಚಾಯತಿ ಒಳಗೆ ಅನುದಾನ ಸರ್ಕಾರದಿಂದ ರಿಲೀಸ್ ಆತಂದ್ರೆ ಅಸುಂಡಿ ಮತ್ತು ಮಲಸಂದ್ರ ಗ್ರಾಮಕ್ಕೆ ಸಮನಾಗಿ ಎರಡು ಭಾಗವನ್ನಾಗಿ ಮಾಡಿ ನಾವು ಕ್ರಿಯಾಯೋಜನೆ ತಯಾರು ಮಾಡಿರ್ತೀವಿ. ಆ ತಯಾರು ಮಾಡಿರ್ತಕ್ಕಂಥ ಕ್ರಿಯಾಯೋಜನೆಯಲ್ಲಿ ಪಿ ಡಿ ಅವರು ಮತ್ತು ಅಧ್ಯಕ್ಷರು ಬಂದು ಕಾಮಗಾರಿ ವೀಕ್ಷಣೆ ಮಾಡಿ ಅದ್ರ ಬಿಲ್ ಮಾಡಿಕೊಟ್ರೆ ಅದು ಬಿಟ್ಟುಬಿಟ್ರೆ ನಮ್ಮದು ತಕರಾರಿಲ್ಲ, ಯಾರದೂ ತಕರಾರಿಲ್ಲ. ಈಗೇನಾಗ್ತದೆ ಅಂದ್ರೆ ಎರಡು ಗ್ರಾಮದ ಸದಸ್ಯರು ವೈಮನಸ್ಸು ಹುಟ್ಟಕ್ಕೆ ಕಾರಣ ಹೆಂಗಾಗುತ್ತೆ ಅಂದರೆ ಈ ಒಂದು ಬಿಲ್ ಕೊಡೋದು ನಮ್ಮಲ್ಲಿ ಮಲಸಂದ್ರ ಗ್ರಾಮಕ್ಕೆ ಬಿಲ್ ಕೊಡಲಾರ್ದಂಥ ಸಲುವಾಗಿ ನಾವು ಮನೆ ಸಾಮಾನ್ಯ ಸಭೆಗಳು ಚರ್ಚಿಸಿದ್ವಿ. ಪಿ ಡಿ ಅವ್ರಿಗೆ ವಿಚಾರ ಮಾಡಿದ್ವಿ. ಅಲ್ಲಿ ಸಾಹೇಬ್ರು ನಮ್ಮಲ್ಲಿನೂ ಮತ್ತು 8 ತಿಂಗಳು ಅದು ಕೆಲಸ ಆಗಿ ನಮ್ಮ ಬಿಲ್ ಯಾಕೆ ಕೊಟ್ಟಿಲ್ಲ ನೀವು ಅಂತ ಕೇಳಿದಲ್ಲಿ ಯಾರೋ ಅಮೌಂಟ್ ಇಲ್ಲ ಅಂದರು. ಮತ್ತು ಅಮೌಂಟ್ ಇಲ್ಲ ಅಂದರೆ ಅಸುಂಡಿ ಗ್ರಾಮಕ್ಕನ ನೀವು ಅಮೌಂಟ್ ಕೊಟ್ಟರಿ, ಮತ್ತು ಮಲಸಮುದ್ರಕ್ಕೆ ಯಾಕೆ ರೊಕ್ಕ ಕೊಟ್ಟಿಲ್ಲ ಅಂತ ನಾವು ವಿಚಾರ ಮಾಡಿದ್ವಿ. ಅವ್ರು ಮುಂದಿನ ದಿನಮಾನದೊಳಗೆ ನಾವು ನಿಮ್ಗೆ ಒದಗಿಸ್ಕೊಡ್ತೀವಿ ಅಂತಂದ್ರೆ ಅದಕ್ಕೆ ಈ ತಾರತಮ್ಯ ನಮ್ಗೆ ನೀವು ಮಾಡಿಕೊಡ್ಬೇಡ್ರಿ ಅಂತಂದು ಹೇಳಿ ಇಲ್ಲಿ ಒಂದು ಬಿಲ್ ಕೊಟ್ಟರೆ ಮಲಸಮುದ್ರಕ್ಕೂ ಒಂದು ಬಿಲ್ ಕೊಡ್ರಿ ಅಂತಂದು ಕೇಳಿದ್ವಿ. ಸರ್, ಇದ್ರ ಬಗ್ಗೆ ಆರೋಪದ ಬಗ್ಗೆ ತಾವೇನು ಹೇಳ್ತೀರಿ ಪಿ ಡಿ ಓ ಸಾಹೇಬ್? ಇಲ್ಲಿವರೆಗೆ ಯಾವ ಎಲ್ಲರೂ ಸರಿಸಮನಾಗಿ ಮಾಡ್ಕೊಂಡು ಬಂದಿದ್ವಿ. ಈಗ ನಿಧಿ ಎರಡರಲ್ಲಿ ಕರವಸೂಲಿಯಲ್ಲಿ ಈಗ ಕ್ರಿಯಾಯೋಜನೆ ಮಾಡಿದ್ವಿ 2022-23. ಅದರಲ್ಲಿ ಸಮನಾಗಿ ಹಂಚಿದ್ವಿ 25 ಲಕ್ಷ ಅಲ್ಲಿ 25 ಲಕ್ಷ ಇಲ್ಲಿ 25 ಲಕ್ಷ. ಅದರಲ್ಲಿ ಇವರು ಸುಂಡಿಯವರು ಕ್ರಿಯಾಯೋಜನೆ ಆಗಲೇ ಒಂದಿಷ್ಟು ಕಾಮಗಾರಿಗಳನ್ನ ಮಾಡಿಕೊಂಡ್ರು. ಭೂಮಿದು 1.5 ಲಕ್ಷ ರೂಪಾಯಿ ಹಾಕೈತಿ ರೀ ಸಾಹೇಬ್ ಅವರೇ ಕರವಸೂಲಿ ಒಳಗೆ ಸುಮಾರು 21-22 ಅಂದ್ರೆ ನಾವು ಫ್ರೆಶ್ ಮೆಂಬರ್ ಆಗುತ್ತಲಿನ ಅದನ್ನ ಕರವಸೂಲಿ ಒಳಗೆ ಕ್ರಿಯೋಜನೆ ಮಾಡಿವಿ. ಒಂದು 3-4 ಮಂದಿ ಗುತ್ತಿಗೆದಾರ ಬಂದು ಕೇಳೋದ್ರು, ಒಂದ್ 2-3 ತಿಂಗಳಿಗೆ ಅದನ್ನ ಕೆಲಸ ಮಾಡತ್ಲೇ ಕೊಡ್ರಿ ಅಂದ್ರೆ ಏನಂದ್ರು ಸಾಹೇಬ್ರು ಸುಮಾರು 7-8 ತಿಂಗಳು ಬಿಲ್ ಆಗುದಿಲ್ಲ, ನಾವು ಇದ್ದಾಗ ಕೊಡ್ತೀವಿ ಅಂತಂದು ಹೇಳಿ ಕಳಿಸಿದ್ರು ಅವನು. ನಮ್ ಗ್ರಾಮಕ್ಕೆ ತಾರತಮ್ಯ ಯಾಕೆ ಮಾಡ್ತಾರೆ? ಅಸುಂಡಿ ಗ್ರಾಮಕ್ಕೆ ಯಾಕೆ ಇವ್ರು ಸಡನ್ ಆಗಿ ದುಡ್ಡು ತಗೊಂಡು ಕೊಡ್ತಾರೆ? ಇಲ್ಲ, ದಯವಿಟ್ಟು ನನ್ ಒಂದ್ ಏನು ಆಗಿತ್ತಂದ್ರೆ ರುದ್ರಭೂಮಿ ಇಡೀ ಒಂದು ಸಮುದಾಯಕ್ಕ ಇದು ಹಿಂದೂ ಸಮಾಜಕ್ಕ ಹಿಂದೂ ಸಮುದಾಯಕ್ಕ ಮೀಸಲಿರ್ತೈತ್ರಿ. ಅಂತಲ್ಲಿ ತಾವು ತಾರತಮ್ಯ ಮಾಡ್ತೀರಿ ಅಂದ್ರೆ ಯಾಕೆ ಕೊಡಕ್ ಬಲ್ಲಿ ಅಂತೀರಿ? ಕೆಲಸ ಮಾಡಿಲ್ಲ ಅವ್ರ ಅಮೌಂಟ್ ಕೇಳ್ತಾರೆ. ಈಗ ಎದ್ದು ಇಲ್ಲೇ ಸ್ಪಾಟ್ ಮ್ಯಾಗ ಎದ್ದು ಅಲ್ಲಿ ಮೆಟೀರಿಯಲ್ ಬಂದ್ ಬಿದ್ದಿರ್ಲಿಕ್ಕಂದ್ರೆ ನಮ್ಮ ಸದಸ್ಯ ಸುಮಾರು 6 ತಿಂಗಳ ಆಯ್ತು ಮೆಟೀರಿಯಲ್ ಮೆಟೀರಿಯಲ್ ಬಿತ್ತ ಕೆಲಸ ಆದಾಗ ಅವ್ರಿಗೆ ಬಿಲ್ ಅವ್ರಿಗೆ ಬಿಲ್ ಕೊಡಲ್ಲ ಅಂತಂದ್ರೆ ಖಡಾಖಂಡಿತವಾಗಿ ನೀವು ಕರಿಸ್ಬಿಡ್ತೀನಿ ಇಲ್ಲಿ ಕರಿಸ್ಬಿಡ್ತೀನಿ ರೀ ಗುತ್ತಿಗೆದಾರನ ಕರಿಸ್ಬಿಡ್ತೀನಿ. ಲೈವ್ ತಗೊಂತೀನಿ, ಆಡಿಯೋ ಕಾಲಿಂಗ್ ಮಾಡ್ತೀನಿ, ವಿಡಿಯೋ ಕಾಲಿಂಗ್ ಮಾಡ್ತೀನಿ. ಅದರೇವಾದಂಥ ಚೌಕಟ್ಟಿನಾಗಿರ್ತವೆ. ಹೌದಾ? ಈ ಒಂದು ಕಾಮಗಾರಿ ಮಾಡಬೇಕಾದ್ರೆ ಅದನ್ನು ಎಸ್ಟಿಮೇಟ್ ಮಾಡಿ ಅದಕ್ಕೆ ಕಾಂಟ್ರಾಕ್ಟರ್ ಅವ್ರದ್ದು ಮಾಡಿ ನಮ್ಮ ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಬಂದು ಎಲ್ಲ ಮಾಡ್ಬಿಡ್ತಾರೆ, ಪ್ರೊಸೆಸಿಂಗ್ ನಡೀತು. ಅದನ್ನು ರೊಕ್ಕ ಹಾಕಿ ಮಾಡಬೇಕಾಗತ್ತೆ. ಯಾವುದೇ ಒಂದು ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ಹಂಗೆ ಮಾಡೋದು. ಈ ಹಂಗೆ ನನಗೆ ಬಿಲ್ ಕೊಡು ಅದು ಕೊಡು ಅಂದ್ರೆ ಬರಾಗಲ್ಲ. ಹಂಗೆ ಯಾರು ಬಿಲ್ ಕೆಲಸ ಮಾಡಿದಾಗ ಕರೆಕ್ಟ್ ಗುಡ್ ಕೆಲಸ ಆಗ್ತಂದ್ರೆ ಅದಕ್ಕೆ ಅವ್ರಿಗೆ ಇಂಜಿನಿಯರ್ ಅದಕ್ಕೆ ಆದ್ರೆ ಇಂಜಿನಿಯರ್ ಇರ್ತಾರ, ಅದನ್ನ ಮಾಡಿದಾಗ ಕೊಡಕ್ ಬರ್ತದೆ. ಈಗ ಕೊಡಬೇಕಂದ್ರೆ ಫಸ್ಟ್ ಕೆಲಸ ಮಾಡಲ್ಲ, ಮತ್ತೆ ಈಗ ರೊಕ್ಕ ತಾರತಮ್ಯ ಅಂದಾಗ ತಾರತಮ್ಯ ಏನಾಗಿಲ್ಲ ಸರ್. ಕೆಲವೊಂದಿಷ್ಟು ಬಂದಾಗ ಏನಾಯ್ತಲ್ಲ, ಮುಂದೊಳತ್ತು ಬಂದು ಕೆಲವೊಂದಿಷ್ಟು ಮಂದಿ ಇದು ಮಾಡ್ರೆ ಆಮೇಲೆ ಒಂದಿಷ್ಟು ಲೇಟ್ ಆಗ್ಯವು. ಈಗ ಬರೋ ತಿನ್ಮಾನ ಮಾಡಲ್ಲ ಅವ್ರಿಗೆ ಐತಲ್ಲ ಅಮೌಂಟ್, ನಮ್ದು ಪಳೆ ಇಟ್ಟಪ್ಪ ಹಿಂಗೈತ ಅದು ಅದ ಮಣ್ಣ. ನಾವೇನಂದ್ವಿ, ಯಾರು ಮೊದಲು ವರ್ಕ್ ಮಾಡಿರ್ತಾರೆ ಅವ್ರಿಗೆ ಪಳೆ ಪ್ರಕಾರ ಅಮೌಂಟ್ ಕೊಡ್ರಿ, ರಿಲೀಸ್ ಮಾಡ್ರಿ. ನೀವೊಬ್ರ ಈ 7 ವರ್ಷ ಅವ್ರು ಕೊಡ್ರಿ ಫಸ್ಟ್ ಕೆಲಸ ಟಿಕೆಟ್ ಮಾಡ್ಬಿಡ್ರಿ. ನಾವಾದ್ರೂ ಅದನ್ನ ಹೇಳಿ ಮಣ್ಣೆ ಮೀಟಿಂಗ್ನಾಗ ಅದ್ರದೇ ಕ್ಯಾಮ್ರಾ ಐತಿ, ವಿಡಿಯೋ ಐತಿ, ಆಡಿಯೋ ಐತಿ. ಕ್ಯಾಮ್ರಾ ಇಲ್ಲ, ನಮ್ಮ ಮೀಟಿಂಗ್ ಏನು ಮಾತಾಡಿದ್ದೆಲ್ಲ ಆಡಿಯೋ ಐತಿ. ಈಗ ಒಂದು ಕೆಲಸ ಮಾಡ್ಬೇಕಾದ್ರೆ ಯಾವುದೇ ಒಂದು ಇದ್ರ ಮ್ಯಾಗ ಚೌಕಟ್ಟೆ ಮ್ಯಾಗ ಮಾಡೋಗ್ತಾರೆ, ಹಂಗ ಅಂಕಾರ ಮಾಡೋಕ್ಕಾಗಿಲ್ಲ. ಈಗ ಅವ್ರ ಕಾಂಟ್ರಾಕ್ಟ್ ನಾವು ಅವ್ರು ಕರ್ಕೊಂಬಂದು ಮುಂದಿದ್ರಿಸಿ ಅಥವಾ ಇಲ್ಲಿ ಬಂದಾರ ಇವ್ರು ಮಾಡ್ತಾರೆ ನಮ್ಮ ಅವ್ರ ಅಥವಾ ಮೀಟಿಂಗ್ ಒಳಗೆ ಕರೆದು ಇದಕ್ಕೆ ಒಂದು ಸ್ಪೆಷಲ್ ಮೀಟಿಂಗ್ ಮಾಡ್ಕೊಂಡು ಅಲ್ಲಿ ಕಾಂಟ್ರಾಕ್ಟ್ ಅದ್ರ ಇವ್ರು ಕೆಲಸ ಮಾಡ್ತಾರೆ ಅದನ್ನ ಮಾಡ್ತಾರೆ ಅಂತ ಹೇಳ್ಬೇಕು ಸರ್. ಸರ್, ಒಂದು ರಿಕ್ವೆಸ್ಟ್, ಈಗ ನಮ್ಮ ಸಹೋದ್ಯೋಗಿಗಳು ಹೇಳಿದ್ರು ಏನಂತ ಹೇಳಿದ್ರು, ಕೆಲಸ ಪ್ರಾರಂಭ ಮಾಡಿದ್ರೆ ಬಿಲ್ಲಿಗೆ ಬರ್ತಾರ ಬರ್ತಾರಂತ ಅವ್ರು ಏನ್ ಹೇಳಿದ್ರಲ್ಲ ಮೆಂಬರ್ಗಳು, ಯಾರು ಬಂದಿಲ್ರಿ ಕೆಲಸ ಪ್ರಾರಂಭ ಮಾಡಿದ ಬಿಲ್ ಯಾರು ಪಾಸ್ ಮಾಡುದಿಲ್ಲ. ಯಾಕಂದ್ರೆ ಎಂಬಿ ಬರಿಬೇಕು, ಅದಕ್ಕೆ ಆದ ಕೆಲವೊಂದಿಷ್ಟು ಪ್ರೊಸೀಜರ್ ಇರ್ತಾವ್ರಿ, ಬರೋಬ್ಬರಿ ಮಾತಾಡ್ತಾವೆ. ಆ ಪ್ರೊಸೀಜರ್ ಎಂಬಿ ಬರದಿಂದ ಫೈನಲ್ ಬಿಲ್ ರೀ, ಅಲ್ಲಿ ಮಟ್ಟ GPS ಆಗ ಮಟ್ಟ ಯಾರು ಬಿಲ್ ಕೊಡೋದಿಲ್ಲ ಸರ. ಯಾಕಂದ್ರೆ ನಾವು ಸಣ್ಣವರಲ್ಲ ಹಂಗ ಸುಖ ಸುಮ್ಮನೆ, ಯಾಕಂದ್ರೆ ಒಂದು ಸಮಾಜದ ಇದ್ರೊಳಗೆ ನಾವು ಬಿಲ್ ತಿನ್ನಕ್ ನಾವು ಸಣ್ಣವರಲ್ಲ. ನಮ್ಮ ಸಹೋದರ ಹೇಳ್ದಂಗ ಯಾವ ಘಟನೆ ಹಂಗಾಗಿಲ್ಲ, ಕೆಲಸದ ವಿಷಯವಾಗಿ ನಾವು ವ್ಯಕ್ತಪಡಿಸಿದಾಗ ನಮಗೆ ಅನ್ಯಾಯ ಆಗೈತಿ. ಅಲ್ರಿ, ನಿಮ್ಗೆ ಅನ್ಯಾಯ ಆಗಿದ್ದು ಏನು ಅನ್ಯಾಯ ಆಗೈತೆ ಅನ್ನೋ ನೇರವಾಗಿ ಹೇಳ್ರಿ, ಏನು ಅನ್ಯಾಯ ಆಗೈತಿ ಈಗ ಸರ್? ಈಗ ಏನಾದರೂ ಕರ ವಸೂಲಿ ಒಳಗೆ ನಾವು ಕಾಮಗಾರಿ ಮಾಡ್ತೀವಿ ಅಂತಂದು ಇಲ್ಲಿ ಸಾಹೇಬ್ರಿ ಇದಕ್ಕೆ ಬಂದು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವ್ರಿ. ಎಲ್ಲ ಆಲ್ರೆಡಿ ಈಗ ಒಂದಿಷ್ಟು ರೆಂಡಮಿಷನ್ ಆಗಿದ್ವು ಅದಾವು, ಅವ್ರು ಗುತ್ತಿಗೆದಾರರು ಬಂದು ಇಲ್ಲೆಲ್ಲ ಅಗ್ರಿಮೆಂಟ್ ಎಲ್ಲ ಆಗಿದ್ದು ಅದಾವು ಸರಿ ಸುಮಾರು 7 ತಿಂಗಳಿಂದ.
ಅವ್ನ್ ಕೇಳತ್ಲೇನ ಬಿಲ್ಲಿಗೆ ಇವ್ರು ಏನ್ ಹೇಳ್ತಾರೆ ಸಾಹೇಬ್ರ ಪಿ ಡಿ ಓ ಸಾಹೇಬ್ರ ಅಂದ್ರೆ 8 ತಿಂಗಳು ಬಿಲ್ಲಿಗೆ ಬರಬೇಡ್ರಿ ಇವ್ರು ಹೇಳ್ತಕ್ಕಂತ ಒಂದು ನಂದೊಂದು ರಿಕ್ವೆಸ್ಟ್ ಸರ್ ಇವೊಂದು 3-4 ಜನ ಅದ್ರ ಯಾರೋ ಒಬ್ಬರಾದ್ರೂ ಸುಳ್ಳು ಹೇಳ್ತಾರ ಅನ್ಬೋದು ಗುತ್ತಿಗೆದಾರರಿಗೆ ಇಲ್ಲಿ ನಿಮ್ಮಿಂದ ಸ್ಪೀಕರ್ ಇಟ್ಟು ನಾನು ಅವ್ರ ಸ್ಪೀಕರ್ ಇಟ್ಟು ಫೋನ್ ಮಾಡ್ತೀನಿ ಎಷ್ಟು ತಿಂಗಳು ಹೇಳ್ಯಾರ ಅನ್ನೋದು ನಿಮಗೆ ಪ್ರತ್ಯಕ್ಷ ಗುರುತಾಗ್ಬಿಡ್ತೈತಿ ಎಷ್ಟು ತಿಂಗಳು ಹೇಳ್ಯಾರ ಏನ್ ಅನ್ನೋದು ಮಾಡಂದ್ರೆ ಮಾಡ್ಬಿಡ್ತೀನಿ ನಿಮ್ಗೆ ಅಲ್ಲ ಸರ್ ನೀವು ಬಹಳ ದಿನ ಆಗಿ ಹೇಳಿರಿ ಅಂತಂದ ಹೇಳಿ ಆರೋಪ ಮಾಡಕತ್ತಾರ ಅವರು ಕೆಲಸ ಮಾಡಿ ನೀವು ಅದರ ನಿಧಿ ಎರಡದ್ದು ನಾವು ಕರವಸಲಿಂದ ಕೊಡ್ಬೇಕು ಕರವಸಲಿ ಹೆಂಗ ಆಗತ್ತೆ ನಾವು ಪಡ್ಕೊಂತ ಹೋಗ್ತೀವಿ 2-3 ತಿಂಗಳು ಲೇಟ್ ಆಗ್ಬೋದು ಅಂತ ಹೇಳಿ ಅಷ್ಟೇ ಮಳೆ ಪ್ರಕಾರ ನಮ್ಮ ಗ್ರಾಮದ ಹಿಂದೂ ಸ್ಮಶಾನದ ರುದ್ರಭೂಮಿ ಸರ್ ಒಂದು ಇದ್ರದ್ದು ಇದನ್ನ ಸ್ಮಶಾನದ ಒಂದು ಇದ್ರ ಅಂತ ಬರ್ತಾ ಇತ್ತು ವಿಮಾನ ಆ ವಿಮಾನ ಅವರು ಕೂಲಿಗೆ ಮೇಲ್ಗಡೆ ಶೀಟ್ ಹಾಕೋದು ಮೇಲ್ಛಾವಣಿ ಮತ್ತು ಅದು ದುರಸ್ತಿ ಆಗೈತಿ ಅದನ್ನ ಸರಿಪಡಿಸೋದು 2021-22 ಕ್ರಿಯಾಯೋಜನೆಯೊಳಗ ಹಾಕೊಂಡೈತ್ರಿ ಎಲ್ಲ ಅಗ್ರಿಮೆಂಟ್ ಆಗಿದ್ವು ಅದು ಅವ್ರು ಯಾಕೆ ಮಾಡಕ್ ಹೋಗ್ಲಿ ಅಂತಾರೆ ಅಂದ್ರೆ ಇಲ್ಲಿ ಆಫೀಸಿಗೆ ಬಂದು ಕೇಳಿದಾಗ ಅಧ್ಯಕ್ಷರು ಮತ್ತು ಪಿ ಡಿ ಅವರು ದುಡ್ಡಿಲ್ಲ ನಾವು ಕೊಟ್ಟಾಗಿಸ್ಕೋಬೇಕು ಈ ರೀತಿ ಹೇಳಿಕೆ ಕೊಟ್ಟಿದ್ದಕ್ಕೆ ಕೈಲಿ ಹಾಕಿ ನಾವು ಕೆಲಸ ಮಾಡ್ಬೇಕ್ರಿ ದಯವಿಟ್ಟು ನಮಗೆ ಮಾಡೋದಾಗಲ್ರಿ ಅಣ್ಣಾರ ಅಂತಂದು ನೇರವಾಗಿ ನಮಗೆ ಗುತ್ತಿಗೆದಾರ ಹೇಳಿದ್ರು ಒಬ್ರಲ್ಲ ಇಬ್ರಲ್ಲ ಒಂದು 5-6 ಜನ ಅದಾರೆ ಇಷ್ಟು ಕಡೆಗೆ ಅದ ಉತ್ತರ ಬಂತು ನಾವು ಬಹಳ ಎಲ್ಲರೂ ಸದಸ್ಯರು ಒಮ್ಮತದಿಂದ ನಮಗೆ ಬಹಳ ಮಲತಾಯಿ ಧೋರಣೆ ಆಗಿದ್ರಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇವರಿಗೆ ನಾವು ಹೋಗಿ ಮನವಿ ಕೊಟ್ವಿ ನಮಗೆ ಸಹಕಾರ ಸಿಗ್ಬೇಕಂತಂದು ಮತ್ತೆ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗೆ ನಾವು ಮುಂದೂ ಹಾಕಿವಿ2021-22 ಕಾಮಗಾರಿ ಒಂದು ಆಗಿಲ್ಲ ನಾನು ದುಡ್ಡಿಗೆ ಅಂತಂದ ಮತ್ತೆ ಯಾರು ಕೇಳ್ಬೇಕ ನಾವು ಅಲ್ವ ಮತ್ತೆ ಇಲ್ಲಿ ಎಲ್ಲ ನಮ್ಮ ಊರಲ್ಲಿ ಮಾಡಿದ್ ಎಷ್ಟು ತಿಂಗಳು ಅಲ್ಲ ಸರ ಮಾಡಿರಿ ಅಲ್ಲ ನಿಮ್ಗೆ ಮತ್ತೆ ನಿಮ್ಗೆ ಹೆಂಗ್ ಕೊಟ್ರು ಅಲ್ವ ಈಗ ಒಂದು ಎಷ್ಟು 2021-22 ಮಾಡಿದ ಈಗ ಬಿಲ್ ತಡ್ಕೊಂಡು ಮಾಡ್ಕೊಂಡ್ಬರ್ಬೇಕು ಪಳೆ ಪ್ರಕಾರ ನಿಮ್ ಈಗ ಕೆಲಸ ನಿಮ್ ಪೇಮೆಂಟ್ ಮಾಡಿದ್ರ ಒಂದ್ ನಮ್ ಮಾಡ್ಬೇಕು ಹಂಗಿಲ್ಲ ಕೆಲಸ ಯಾವ ಪಾಸ್ಟ್ ಗಿಟ್ಟು ಔಟ್ ಮಾಡ್ತಾರೆ ನಿಮ್ಮ ನಿಮ್ಮ ಫೀಲ್ಡ್ ಒಳಗ ಅವ್ರು ಮಾಡ್ತಾರ ನೀವು ಮಾಡಿ ಸಮಕಾಲಿ ನೋಡಕ ಅವ್ರು ಮಾಡ್ತಾರ ಸರಿ ನೋಡ್ರಿ ಈಗ ನೀವೇನು ನಾವು ಕ್ರಿಯಾಯೋಜನೆ ಮಾಡ್ತೀವಲ್ಲ ಅವಾಗ ಏನು ಒಂದು ಅಮೌಂಟ್ ಬಜೆಟ್ ಮಾಡ್ಕೊಂಡಿದ್ವಿ ಕ್ರಿಯಾಯೋಜನೆ ನೀವು ಅವತ್ತ ಹೇಳ್ಬಿಡ್ರಿ ಅವತ್ತ ಹೇಳ್ಬಿಡ್ರಿ ನೋಡ್ರಪ್ಪ ಇಲ್ಲಿದ್ದ ಕೆಲಸ ಅಮೌಂಟ್ ಕಡಿಮೆ ಆಯ್ತು ನಮ್ಮ ನಮ್ಮ ಪಂಚಾಯತ್ ಕೊಟ್ಟಿದ್ರೆ ಅದು ಈ ಪ್ರಶ್ನೆ ಬರ್ತಿದ್ದಿಲ್ಲ ನಾವೇನ ನಮ್ ವ್ಯಕ್ತಿ ಕರೆಕ್ಟ್ ಅಂತಿಲ್ಲ ಅಸುಂಡಿ ಗ್ರಾಮನು ನಮ್ ವ್ಯಾಪ್ತಿ ಒಳಗೈತಿ ಮಲ್ಸಂದ್ರ ಗ್ರಾಮನು ನಮ್ ವ್ಯಾಪ್ತಿ ಒಳಗೈತಿ ನಮ್ ಪಂಚಾಯತ್ ವ್ಯಾಪ್ತಿ ಒಳಗ ಎರಡು ಗ್ರಾಮಕ್ಕ ನೀವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದ್ರಿ ಇಲ್ಲಿ ನೀವು ದಯವಿಟ್ಟು ನಿಮ್ ಟೈಮ್ ನಾವು ವಿನಂತಿಸಿಕೊಳ್ಳೋದು ಏನಂದ್ರೆ ಮಲತಾಯಿ ಧೋರಣೆ ಮಾಡಕ್ ಹೋಗ್ಬೇಡ್ರಿ ಯಾರು ಒತ್ತಾಡಕ್ಕೂ ಮನಿ ಬೇಡ್ರಿ ನಿಮ್ಗೆ ಅಸುಂಡಿ ಅಲ್ಲ ನಂದೊಂದು ವಿನಂತಿ ಏನ್ರಿ ನಿಮ್ದು ಅಸುಂಡಿನೂ ಅಷ್ಟ ನಿಮಗ ಮಲ್ಸಂದ್ರು ಅಷ್ಟ ಸಿ ಡಿಪಾರ್ಟ್ಮೆಂಟ್ಲಿ ನೀವು ಒಬ್ರು ಆಫೀಸರ್ ಆಫೀಸರ್ ಆಗಿ ನೀವ್ ಏನಿದೈತಿ ನಮ್ಮೊಳಗೆ ಏನಾದ್ರು ಲೋಪದೋಷ ಇದ್ರ ನೀವ್ ಹೇಳ್ರಿ ನಿಮ್ಗ ಮುಂದ್ ಕ್ರಿಯಾಯೋಜನೆ ಮಾಡ್ಕೊಂತೀವಲ್ಲ ಓಪನ್ ಹೇಳಿ ನೀವು ಸರ್ ವರ್ಗ ಬಂದ್ರೊಳಗ ಉದಾಹರಣೆ ಯಾವ್ದಾದ್ರು ಕಾಮಗಿರಿ ಮಾಡಿರ್ತೀವಿ ಸಣ್ಣ ಪುಟ್ಟ ಊರಾಗ ಎಂತ ಕಾಣಿಸ್ತಾರ ಅಂದ್ರಿ ಈಗ ಹೋದ್ರೆ ಹಿರಿಯ ಸದಸ್ಯರು ಅವ್ರು ಯಾವ ಬಿಲ್ ಯಾವ್ದಕ್ಕೂ ಅವರು ಇದನ್ ಮಾಡೋದಿಲ್ಲ ಅವ್ರ ಬಗ್ಗೆ ನನ್ಗೆ ವಿಶೇಷವಾಗಿ ಗೌರವ ಐತಿ ತಂದಿ ವೈಷ್ಣವ್ ಸುಳ ಏನ್ ಮಾಡ್ತಾರ ನಾ ಮಾಡಿನಲ್ರಿ ಸಹಿ ಅಧ್ಯಕ್ಷರು ಮಾಡಬಲ್ರು ಅಂತಾರೆ ಅಧ್ಯಕ್ಷರನ್ ಕೇಳಿದ್ರೆ ಆಚಾರನ್ ಕೇಳ್ತೀವಿ ತಡಿ ಅಂತಾರೆ ಅದೇ ಅಸುಂಡಿ ಗ್ರಾಮ ಗೊತ್ತಿದ್ರೆ ಮಂಜು ಮಾಡಿದ್ರು ಅಸುಂಡಿ ಗ್ರಾಮ ಗೊತ್ತಿದ್ರೆ ಸಡನ್ ಹೆಂಗ್ ಮಾಡ್ತಾರ ಪಂಚಾಯತಿ ಅಸುಂಡಿ ಆಗೈತಿ 10 ಮಂದಿ ಅಸುಂಡಿ ಗ್ರಾಮ ಪಂಚಾಯತಿ ಸದಸ್ಯರು ಇದಾರೆ ಇಲ್ಲಿ ನಮ್ಮೊಳಗೆ ಏನ್ ಹೇಳ್ತಲೇನ ಇಲ್ಲ ಬಿಲ್ ಹಾಕಿಲ್ಲ ಕೊಡಾಕ ಪಿ ಡಿ ಓ ಸಾಹೇಬ್ರ ತಾವ್ ಮಾತಾಡ್ರಿ ಆರೋಪದ ಬಗ್ಗೆ ಸರ್ ನೋಡ್ರಿ ವರ್ಕ ಬಂದ್ರದ್ದು ಹಿಂದೂ ಸ್ಮಶಾನದ್ದು ಸರಿ ಸುಮಾರು 2020 ಸರಳ ಯಾವ ಬಿಲ್ ಸರ್ ಸರಳ ಕೊಡಂಗಿಲ್ರಿ ಸರಳ ಯಾವ ಕೊಟ್ರಿ ನೀವ್ ಹೇಳ್ರಿ ಸರಳ ಯಾವ ಕೊಟ್ರ ಸರಳ ಯಾವ ಬಿಲ್ ಮಾಡಿದ್ರಿ ಸರಳ ಯಾರ ಕೊಟ್ರಿ ಸರ ಮನ್ ನೀವ ನೋಡಿ ಅದನ್ನ ಜೆಸಿಪಿ ನೀವ ಹೋದ್ರಿ ಒಂದ್ ತಿಂಗಳ ಅಡ್ಡಾಡಿದ್ಯಾ
ನಿಮ್ಮನ್ ಕರ್ಕೊಂಡು ಹೋದೆ ಇಬ್ರು ಉಪ ಇವ್ರನ್ನ ಅತಾಪ್ ಮೆಂಬರ್ ಅವ್ರನ್ನ ನಮ್ ಪಂಚಾಯತಿ ಸಿಬ್ಬಂದಿನ ಎಲ್ಎಲ್ ಜೆಸಿಪಿ ಕೆಲಸ ಮಾಡಿ ನಿಮ್ಗೆ ಸ್ಪಾಟ್ ತೋರಿಸಿದೆ, ಸ್ಪಾಟ್ ತೋರಿಸಿ ಬಿಲ್ ರಿಲೀಸ್ ಮಾಡಿದ್ರಿ ನೀವು ಎರಡೆರಡು ತಿಂಗಳ ಕೊಟ್ರೆ ಯಾವ ಒಬ್ಬ ಸದಸ್ಯನ್ ಕ್ಯೂ ಮೇಲೆ ಇಟ್ಟು ಕೊಟ್ರಿ ನೀವು? ನಮ್ದು ಯಾರಾದ್ರೂ ಕಾವೇರಿ ಬಿಲ್ ಇತ್ತಂದ್ರೆ ಅಧ್ಯಕ್ಷರಿಗೆ ಹೇಳಂತೀರಿ, ಅಲ್ತಾಪ್ ಮೆಂಬರ್ಗೆ ಹೇಳಂತೀರಿ, ಉಪಾಧ್ಯಕ್ಷರಿಗೆ ಹೇಳಂತೀರಿ, 600,000 ಚಿಲ್ಲರ್ ಬಿಲ್ ತೆಗ್ದ್ರಿ. ಯಾವ ಒಬ್ಬ ನಮ್ಮ ಗ್ರಾಮ ಪಂಚಾಯತಿ 9 ಮಂದಿ ನಾವು ಮಲ್ಸಂದ್ರ ಸದಸ್ಯರು ಇದೀವಿ, ಯಾರು ಕ್ಯೂ ಮೇಗಿಟ್ರಿ? ಈಗ ನಾ ಹೇಳ್ತೀವಿ ಸರ್, ನಮ್ಮೂರಿನ ಅಸುಂಡಿ ಗ್ರಾಮ ಪಂಚಾಯತಿ ನಾನು ಒಬ್ಬ ಸದಸ್ಯ ಇದೀನಿ. ನಾನು ಮಾಡಿರ್ತಕ್ಕಂತ ಕಾಮಗಾರಿ ಬಿಲ್ ಅನ್ನ 10-60 ಮಂದಿ ಕೇಳಿ ಸ್ಪಾಟ್ ನೋಡಿ ಕಾಮಗಾರಿ ಮಾಡಿ ನೀವು ಅಲ್ಲಿ ಒಂದು ಸ್ಪಾಟ್ ನೋಡಿ ಸುಮಾರು 2 ಕಾಮಗಾರಿನ ಯಾವ ಸದಸ್ಯನ ಗಮನಕ್ಕೆ ತರಲಾರದಿನ ಒಮ್ಮಿದೊಮ್ಮಿಗೆ ಮೀಟಿಂಗ್ ನಾಗ ಇಟ್ರಿ ಅದನ್ನ. 9 ಲಕ್ಷ ಚಿಲ್ಲರ್ 10 ಲಕ್ಷ ಚಿಲ್ಲರ್ ಬಿಲ್ ಒಳಗ ಬರೀ 1 ಲಕ್ಷ ಚಿಲ್ಲರ್ 93,000 ಮಲ್ಸಂದ್ರ ಗ್ರಾಮಕ್ಕೆ ಹಾಕಿ 10,03,731 ರೂಪಾಯಿ ವರ್ಗ 1 ಕಾಮಗಾರಿ ಬಿಲ್ ತೆಗ್ದ್ರಿ ಸರ್. ಅದ್ರೊಳಗೆ ಬರ್ತಕ್ಕಂತ ಮಲ್ಸಮುದ್ರದ ಏನೈತೆ ಅಂದ್ರೆ ಬರೀ 93,000 ಮಲ್ಸಮುದ್ರ ಗ್ರಾಮಕ್ಕೆ ಕೊಟ್ಟಾರ, 9,10,000 ರೂಪಾಯಿ ಏನೈತಿ ಅಸುಂಡಿ ಗ್ರಾಮಕ್ಕೆ ಕೊಟ್ಟರೆ. ಅದೇ ಬರ್ತಕ್ಕಂತ ಆದಾಯ ಲೆಕ್ಕ ಹಾಕಿದ್ರೆ 80% ಮಲ್ಸಮುದ್ರದೈತಿ, 20% ಅಸುಂಡಿ ಗ್ರಾಮದ್ದೈತಿ. ದಯಮಾಡಿ ಇದನ್ನ ತಾರತಮ್ಯ ಏನೈತಿ ಇಲ್ಲಿಗೆ ನಿಲ್ಲಿಸ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗ ನಾವಷ್ಟ ಹೋಗಿ ಮನವಿ ಕೊಟ್ಟಿವಿ, ಇಡೀ ನಮ್ಮ ಗ್ರಾಮದ ಸಾರ್ವಜನಿಕರನ್ನೆಲ್ಲರನ್ನ ಕರ್ಕೊಂಡು ನಾವು ಡಿ ಸಿ ಮುಂದೆ ನಾವು ಮನವಿ ಕೊಡ್ತೀವಿ. ವ್ಯವಸ್ಥೆ ಕೇಳಕ್ ಕುಂತಿಲ್ರಿ ಇಡೋ ಸಾಹೇಬ್, ಇಷ್ಟ ದಿನ ಏನ್ ಮಾಡಿದ್ದ ನೀವು ಕಾರಣ ಹೇಳ್ತಕ್ಕಂತಲ್ಲ, ಇನ್ ಮೇಲೆ ನಮ್ಮೂರಿನ ಕಾಮಗಾರಿ ನೀವ ಬಂದು ಖುದ್ದಾಗಿ ಪರಿಶೀಲನೆ ಮಾಡಿ, ಅಧ್ಯಕ್ಷರು ಕರ್ಕೊಂಬರ್ರಿ, ಅಧ್ಯಕ್ಷರು ಕರ್ಕೊಂಬಂದ್ ಅಲ್ಲ ಅಧ್ಯಕ್ಷರು ಕರ್ಕೊಂಬರ್ರಿ, ಅಧ್ಯಕ್ಷರು ಕರ್ಕೊಂಬಂದ್ ನೀವ ಪರಿಶೀಲನೆ ಮಾಡಿ ಕಾಮಗಾರಿನ. ಕಾಮಗಾರಿ ಆದ್ಮ್ಯಾಗ ಕಾಮಗಾರಿ ಸಂಪೂರ್ಣ ಆಗಿದ್ಮ್ಯಾಗ ನೀವು ಅದ್ರ ಬಿಲ್ ಮಾಡ್ಕೊಳೋ ವ್ಯವಸ್ಥೆ ಮಾಡಿ. ಆನಂತರ ಇನ್ ಮ್ಯಾಗಿಂತ್ರ ನೀವು ಗೃಹಜನ್ ಮಾಡಿದ ಮ್ಯಾಗ ಅದ್ರ ಟರಾವ್ ಕಂಪಲ್ಸರಿ ಟರಾವ್ ಬರಿಬೇಕು. ಒಂದ್ ಬಿಲ್ ಅಸುಂಡಿ ಕೊಟ್ಟರೆ ಒಂದ್ ಬಿಲ್ ಮಲ್ಸಂದ್ರ ಕೊಡ್ತೀವಿ ನಾವು, ನಮ್ಗೇನ್ ಅಭ್ಯಂತರ ಇಲ್ಲ, ನಮ್ಗೆ 80% ಶೋರ್ಸ್ ಐತಿ, ಅವ್ರ 20% ಶೋರ್ಸ್ ಐತಿ, ನಮ್ಗೆ ಅದ್ರ ಬಗ್ಗೆ ಬಂದಿಲ್ಲ. ನಮಗೆ 1 ರೂಪಾಯಿ ಬಂದಿಲ್ಲ ನಮ್ಮ ಪಂಚಾಯತಿಗೆ, 8ನೇ ಅಸುಂಡಿ ಖರ್ಚು ಮಾಡಿ 8ನೇ ಮಲ್ಸಂದ್ರ ಖರ್ಚು ಮಾಡಿ ನೀವು 50-50. ಇದಕ್ಕೆ ನೀವು ಭದ್ರ ಆಗಿದ್ರೆ ಅಂದ್ರೆ ನಮ್ಗೆ ನಿಮ್ ಕೂಡ ನಮ್ದು ಏನ್ ನಿಮ್ ಕೂಡ ಕಿರಿಕಿರಿ ಇಲ್ಲ, ನಮ್ ಕೂಡ ನಿಮ್ದು ಕಿರಿಕಿರಿ ಇಲ್ಲ. ಮುಂದಿನ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿಲ್ಲ, ಚರ್ಚೆ ಮಾಡಿದಾಗ ಮುಂದಿನ ಸಾಮಾನ್ಯ ಸಭೆಯಲ್ಲಿ ನಮ್ಮ ಸದಸ್ಯರಾದಂತ ಕಾಗದ ಅವ್ರು ಹೇಳಿದ ಹಾಗೆ ಇಲ್ಲೊಂದು ತಿಳ್ಕೊಟ್ರೆ ಮತ್ತೆ ಇನ್ನೊಂದು ಮನಸ್ಸಂತ ತಿಳ್ಕೊಡೋದು ಹಾಗೆ ತರೋ ಮಾಡಿ ತುಂಬ ಸಭೆ ಕರೆದ ಮಾಡ್ರಿ. ಮತ್ತೆ ಒಳಗೆ ಇದ್ದಿದ್ದಾತ ಎಮರ್ಜೆನ್ಸಿ ಯಾವ ಕೆಲಸ ಅಂತ ಬರ್ತವೆ ಅಂತಾವ್ ಮಾಡ್ಬೇಕಾದ್ರೆ ಇವ್ರ ಗಮನಕ್ಕೆ ತಗೊಂಡ್ ಹೇಳೇ ಮಾಡಿರ್ತೀವಿ ನಾವು, ಪಿ ಡಿ ಓ ಸಾಹೇಬ್ರ ಗಮನಕ್ಕೆ ಹೇಳೆ ಅಂತವನು ಸಹಿತ ಹತ್ತಕ್ಕೆ ತಕ್ಕಂತ ಕೆಲಸ ಪ್ರಾರಂಭ ಆಗೈತಿ. ಯಾಕಂದ್ರೆ ಕಾಮಗಾರಿ ಅಂತ ಬಂದಾಗ ಅಸುಂಡಿ ಮಲ್ಸಮುದ್ರ ಎರಡೂ ಅಸುಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಾಯ್ತ್ರಿ, ಏನು ಬಿಟ್ಟು ಏನಿಲ್ಲ ಅಸುಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಮಲ್ಸಮುದ್ರ ಇಲ್ರಿ. ಇಲ್ಲಿ ಅಸುಂಡಿ ಗ್ರಾಮದ ಹೆಂಗ ಇಲ್ಲಿ ಮಂಡನೆ ಮಾಡಿ ಹೆಂಗ ಇಲ್ಲಿ ಬಿಲ್ ತೆಗಿತಾರ? ಕಾಮಗಿರಿ ಹೋಗಿ ಸ್ಥಾನಿಕ ಚೌಕಾಸಿ ಮಾಡಿ ಅಧ್ಯಕ್ಷರು ಮತ್ತು ಪಿ ಡಿ ಓರು ಕೂತಾಗಿ ಅದನ್ನ ಪರಿಶೀಲನೆ ಮಾಡಿ ಬಿಲ್ ಕೊಡ್ಲಿ. ನಾವೇನು ಲೋಪದೋಷ ಇದ್ರಬೇಕಾದ್ರೆ ನಮ್ಮ ಮೇಲೆ ಅವ್ರು ಆಕ್ಷನ್ ತಗೊಳ್ಳಿ. ನಾವು ಇಷ್ಟ ಹೇಳೋದ್ರಿಪ್ಪ, ನಾವು ಹೆಚ್ಚಿಂದ ಏನಿಲ್ಲ, ಯಾಕಂದ್ರೆ ಜನ ನಮ್ಮನ್ನ ಆಯ್ಕೆ ಮಾಡಿರ್ತಾರ. ಆಯ್ಕೆ ಮಾಡಿ ನಾವೇನು ಅಲ್ಲಿ ಕಾಮಗಾರಿ ಮಾಡಲಿಲ್ಲ ಅಂದ್ರೆ ನಮಗೆ ಉಗಿತಾರೆ ಜನ, ಏನ್ ದನ ಕಾಯ ಕಾರ್ಯಕರಿಸುವೇನ್ ನಿಮ್ಮನ್ನು ಅಂತಂದು. ಅಸುಂಡಿ ಗ್ರಾಮ ನೋಡ್ರಿ ಎಷ್ಟು ಮಾದರಿ ಗ್ರಾಮ ಮಾಡ್ರೆ, ಅಸುಂಡಿ ಗ್ರಾಮ ಸದಸ್ಯರು ಎಲ್ಲರೂ ಬೇಕಾದಂಗೆ ಕೆಲಸ ಮಾಡ್ತಾರೆ, ನೀವ್ ಯಾಕೆ ಮಾಡ್ರಿ ಕೆಲಸ ಮಾಡ್ಬಿಡ್ರಿ? ಈಗ ನೆಕ್ಸ್ಟ್ ಮಾರ್ಚ್ ಬಂದ್ರಿ, ನೆಕ್ಸ್ಟ್ ಮಾರ್ಚ್ ಬಂದ್ರೆ ನೆಕ್ಸ್ಟ್ ಬೇರೆ ಪ್ರಯೋಜನ ಮಾಡಬೇಕ್ರಿ. ನಾವು 2023 ಪ್ರಯೋಜನ ಮಾಡಬೇಕು ಇನ್ನೂ ಅಂತೀರಿ. ನಾ ಒಂದ್ ವರ್ಷ ಆದ್ ನಿಮ್ಗೆ ಗ್ರೌಂಡ್ ಮಾಡ್ಸ್ ಅಂತ ಹೇಳಿ, ಗ್ರೌಂಡ್ ಮಾಡ್ಸಪ್ಪ ಅಂತ ಹೇಳಿ ಒಂದ್ ವರ್ಷ ಆದ್ ಗ್ರೌಂಡ್ ಅಲ್ಲ ಎಲ್ಲ ಹೇಳಿದ್ರೆ ಎಲ್ಲ ಕಾಮಗಾರಿ ಹೇಳ್ತೀನಿ ಹೇಳಿ ಚಲೋ ಮಾಡ್ಸರಿ, ಅದನ್ನ ಬಿಲ್ ಹಾಕ್ಸರಿ
ಕಾಮಗಾರಿ ಆಗಿಂದನು ಸಹಿತ ಬಿಲ್ಲಿ ತಡೆ ಇಡ್ತಾರ. ಬರ್ತಕ್ಕಂತ ಮುಂದಿನ ದಿನಮಾನದೊಳಗ ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ಕೇಳ್ಕೊಳ್ಳೋದು ಏನಂದ್ರ, ಯಾವ ಬಿಲ್ಲನ್ನು ನನ್ನ ಸಹೋದರರಾದ ಅಲ್ತಾಪ್ ಕಾಗದಾರ ಅವ್ರು ಹೇಳ್ದಂಗ, ಒಂದು ಬಿಲ್ನ ಅಸುಂಡಿಗೆ ಪಾಸ್ ಮಾಡ್ರಿ, ಒಂದು ಬಿಲ್ ಮನಸಮುದ್ರಕ್ಕೆ ಪಾಸ್ ಮಾಡ್ರಿ, ಸ್ಥಳ ಪರಿಶೀಲಿಸಿ. ಇನ್ನೊಂದೇನ್ರಿ, ವರ್ಗ ಒಂದ್ರೊಳಗ ಯಾವಾದ್ರೂ ತುರ್ತು ಕಾಮಗಾರಿ ಅಂತ ಬರ್ತವ್ರು, ಆ ಕಾಮಗಾರಿಯನ್ನ ಮಾಡಿದಾಗ ಖುದ್ದಾಗಿ ನಿಮ್ಗೆ ಕರ್ಕೊಂಡು ಹೋಗಿರ್ತೀವಿ, ಅವಾಗಲೂ ಸಹಿತ ನೀವು ಬಿಲ್ ಪಡ ತಾರತಮ್ಯ ಮಾಡಬೇಡ್ರಿ. ಯಾಕಂದ್ರೆ ಹತ್ತು ಹಲವಾರು ಅಸುಂಡಿ ಗ್ರಾಮದೊಳಗೆ ಕಾಮಗಾರಿ ಆದ್ರೆ ಬೆರಳೆಣಿಕೆ ಎಷ್ಟು, ಒಂದೆರಡು ಕಾಮಗಾರಿ ಮನಸಮುದ್ರದಾಗತ್ತವು. ಬರ್ತಕ್ಕಂಥ ಮುಂದಿನ ದಿನಮಾನದೊಳಗೆ ಮಾನ್ಯರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟ, 50% ಅಸುಂಡಿ ಗ್ರಾಮಕ್ಕೆ ಕೊಡ್ರಿ, 50% ಮಲಸಮುದ್ರ ಗ್ರಾಮಕ್ಕೆ ಕೊಡ್ರಿ. ನಂದು ಇದನ್ನು ಹೊರತುಪಡಿಸಿ ಏನೂ ಇಲ್ಲ, ನಿಮ್ಮ ಬಗ್ಗೆ ನನಗೆ ವಿಶೇಷವಾದ ಗೌರವ ಐತಿ, ದಯವಿಟ್ಟು ಆ ಗೌರವಕ್ಕೆ ದಕ್ಕಿತರವನ್ನು ನೀವು ನಡ್ಕೋಬೇಡ್ರಿ ಮುಂದಿನ ದಿನಮಾನದೊಳಗೆ ಅಂತೇಳಿ ನನ್ನ ಮಾತು ನಮ್ಗೆ. ಸರ್, ನಿಮ್ದು ಏನು ಹೇಳ್ತೀರಿ ಇದ್ರ ಬಗ್ಗೆ? ಈ ಸದ್ಯಕ್ಕೆ ಅವ್ರು ಏನು ಹೇಳಿದ್ರಲ್ಲ ಆರೋಪಗಳನ್ನೆಲ್ಲ ಕುರಿತಾದ, ಈ ಮುಂದಿನ ದಿನಮಾನಗಳಲ್ಲಿ ನೀವು ಏನು ಕ್ರಮವನ್ನು ಕೈಗೊಳ್ತೀರಿ, ಎಲ್ಲ ಸದಸ್ಯರಿಗೆ ಅನುಗುಣವಾಗಿ ಏನು ಮಾಡ್ತೀರಿ ಹೇಳ್ರಿ? ಅಸುಂಡಿ ಒಂದ, ಮುಸಮುದ್ರ ಒಂದ. ಈಗ ಯಾವ ಅಸುಂಡಿಗೂ ನಿದ್ರಿಸಿಲ್ಲ ಬಿಲ್ಲು, ಮಸಮುದ್ರದ್ದು ಬಿಲ್ಲು ಯಾವ ನಿದ್ರಿಸಿಲ್ಲ. ಮುಂದಿನ ಎಲ್ಲರೂ ನಮ್ಮ ಸಹೋದರ ಇದ್ದಂಗೆ ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೇವೆ.